ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಎಂಜಿ ಮುತಾಹಿರ್ ಪಾಷಾ ನೇಮಕಗೊಂಡಿದ್ದಾರೆ. ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆರ್ ಮೂರ್ತಿರವರು ಎಜಿ ಮುತಾಹಿರ್ ಪಾಷಾರವರಿಗೆ ಆದೇಶ ಪತ್ರವನ್ನು ಹಸ್ತಾಂತರಿಸಿದರು. ಯುವ ಮುಖಂಡರಾದ ಸೈಯದ್ ಅಬ್ರಾದ್, ಮೌಸಿಂಗ್ ಖಾನ್, ಚಂದ್ರು, ಎನ್ ಅಜಾಂ ಪಾಷಾರವರು ನೂತನ ಪ್ರಧಾನ ಕಾರ್ಯದರ್ಶಿ ಎಜಿ ಮುತಾಹಿರ್ ಪಾಷಾರವರನ್ನು ಅಭಿನಂದಿಸಿ ಶುಭ ಹಾರೈಸಿದರು. ನಂತರ ಮಾತನಾಡಿದ ಅವರು, ಸಮಿತಿಯ ಅಧ್ಯಕ್ಷರಾದ ಆರ್ ಮೂರ್ತಿಯವರು ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿಯಾಗಿ ಪತ್ರ ನೀಡಿದ್ದಾರೆ. ಈಗ ಜವಾಬ್ದಾರಿ ಜಾಸ್ತಿಯಾಗಿದೆ. ಪಕ್ಷ ಸಂಘಟನೆಗಾಗಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಬಲಪಡಿಸುವ ಪ್ರಯತ್ನ ಮಾಡಲಿದ್ದೇನೆ. ಬಿಜೆಪಿ ಪಕ್ಷ ಹಿಂದೆ ಐರಾವತ ಬಸ್ ಆಗಿತ್ತು, ಇದೀಗ ಲಡ್ಕಾಸಿ ಬಸ್ ಆಗಿದೆ. ಜನರ ಅಭಿವೃದ್ಧಿಗಾಗಿ, ಅವರ ಹೇಳಿಕೆಗಾಗಿ ಯಾವುದೇ ಯೋಜನೆ ಜಾರಿಯಾಗಿಲ್ಲ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ನನಗೆ ಒಂದು ಯುವಕನಿಗೆ ಇವತ್ತು ಪ್ರಧಾನ ಕಾರ್ಯದರ್ಶಿ ಮಾಡೋರಂತ ಭಾಳ ಖುಷಿಯಿಂದ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಆರ್ ಮೂರ್ತಿಯವರಿಗೆ ಇವತ್ತು ನಮ್ಮ ನಗರಾಧ್ಯಕ್ಷರವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಎನ್ ಆರ್ ಕ್ಷೇತ್ರ ಒಂದೇ ಅಲ್ಲ, ನಾವು ಮೂರು ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಸಂಘಟನೆ ಮಾಡಬೇಕು. ಒಳ್ಳೆ ಯುವಕರಿಗೆ ಇವತ್ತು ನಮಗೆ ಇಷ್ಟು ಡಿ ಸಿ ಸಿಲಿ ಇವತ್ತು ಮಾಡೋರೆ ಅಂತಂದರೆ ಭಾಳ ನನಗೆ ಸಂತೋಷ ಆಗೈತೆ. ನಾನು ಇದೇ ಥರ ಒಂದು ಒಳ್ಳೆ ಉತ್ತಮವಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಮೈಸೂರಲ್ಲೂ ಒಂದು ಒಳ್ಳೆ ಯೂತ್ ಕಾಂಗ್ರೆಸ್ ಕೆಲಸ ಆಗೈತೆ, ಸಂಘಟನೆ ಚೆನ್ನಾಗೈತೆ. ಆಮೇಲೆ ಈಗ ಸೈಯದ್ ಅಬ್ರಾರು ವೈಸ್ ಪ್ರೆಸಿಡೆಂಟ್ ಆದಮೇಲೆ ಹೆಚ್ಚಾಗಿ ಯೂತ್ ಕಾಂಗ್ರೆಸ್ ಐತೆ ಅಂತ ನಮ್ಮ ಮೈಸೂರಲ್ಲಿ ಕಾಣ್ತಾ ಇದೆ ಇವತ್ತು. ನೋಡಿ, ಬಿ ಜೆ ಪಿ ಏನಾಗೈತೆ, ಒಂದು ಹೈಟೆಕ್ ಬಸ್ ಇತ್ತು ಅದು ಒಂದು ಕಾಲದಲ್ಲಿ, ಈಗ ಏನಾಗ್ಬಿಟೈತೆ ಅದು ಹಳ್ಳಿ ಬಸ್ ಹೋಗ್ಬಿಟ್ಟು ಮುರ್ಕುಲ್ ಬಸ್ ಆಗಿ ಅದು ಬಿ ಜೆ ಪಿ ಸ್ಕ್ರಾಪ್ ಆಗೈತೆ. ಈಗ ನಮ್ಮ ನಡೆ ಕಾಂಗ್ರೆಸ್ಗೆ ಮುಂದೆ ಸಂಘಟನೆ ಮಾಡಬೇಕು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕು. ನಮ್ಮ ಕ್ಷೇತ್ರಗಳಲ್ಲಿ, ನಮ್ಮ ಮೈಸೂರು ಮೂರು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಬರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.